ಪಂಚೆ ಉಟ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಒಳಗಡೆ ಬಿಟ್ಟಿಲ್ಲ. ಜಿಟಿ ಮಾಲ್ ಸರ್, ನಾನು ಅದು ಗೊತ್ತಿಲ್ಲ, ನನಗೆ ಆಕ್ಷನ್ ತಗೊಳ್ತೀವಿ, ವಿಚಾರ ತಿಳ್ಕೊಂಡು ಆಕ್ಷನ್ ಮಾಡ್ತೀನಿ. ನಮ್ಗ್ಯಾರು ಮಾಹಿತಿ ಬಂದಿಲ್ಲ, ನಮ್ಗೇನಾರು ಅಂತವ್ರು ಯಾರು ಮಾಹಿತಿ ಕೊಟ್ರೆ ನಾವೆಲ್ಲ ಡೈರೆಕ್ಷನ್ಸ್ ಇಶ್ಯೂ ಮಾಡ್ತೀನಿ ಬಿಡಿ. ಹೌದು, ಬೆಂಗಳೂರು ನಗರಕ್ಕೆ ಕೆಲವು ಅನೇಕ ಯೋಜನೆಗಳನ್ನ ಇಟ್ಟಿದ್ದೇವೆ, ಅದನ್ನ ನಾನು ಕ್ಯಾಬಿನೆಟ್ಗೆ ತಗೊಂಡು ಬರ್ಬಿಡ್ಬೇಕಾಗಿದೆ. ಕ್ಯಾಬಿನೆಟ್ ತರಕ್ಕಿಂತ ಮುಂಚಿತವಾಗಿ ನಾನು ಬೆಂಗಳೂರಿನ ಮಂತ್ರಿಗಳ ಹತ್ರ, ಮುಖ್ಯಮಂತ್ರಿಗಳ ಹತ್ರ ಏನು ವಿಚಾರ ಏನಿದೆ, ಪೆರಿಫೆರಲ್ ರಿಂಗ್ ರೋಡ್ ಇರ್ಬೋದು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಫ್ಲೈಓವರ್ಗಳಿರ್ಬೋದು, ಟ್ಯಾಕ್ಸ್ಗಳ ವಿಚಾರ ಇರ್ಬೋದು, ಎಲ್ಲ ವಿಚಾರಗಳನ್ನು ಬೆಂಗಳೂರಿಗೆ ಏನೇನು ಆಗಬೇಕು ಅನ್ನೋದು, ನನ್ನ ಬ್ರ್ಯಾಂಡ್ ಬೆಂಗಳೂರಲ್ಲಿ ಏನೇನು ನಮಗೆ ಸಜೆಷನ್ಸ್ ಬಂದಿದೆ, ಅದೆಲ್ಲ ಕೆಲವು ರೋಡನ್ನು, ಹೊಸ ರೋಡ್ಗಳನ್ನು ನಿರ್ಮಾಣ ಮಾಡೋಂಥ ವಿಚಾರ, ಇವೆಲ್ಲ ವಿಚಾರಗಳನ್ನು ಮುಖ್ಯವಾಗಿ ನಾನು ಕ್ಯಾಬಿನೆಟ್ ತರಕ್ಕಿಂತ ಮುಂಚಿತವಾಗಿ ಸಿ ಎಮ್ಗೆ ನಮ್ಮ ಮಂತ್ರಿಗಳಿಗೆ ಅವ್ರ ಹತ್ರ ಚರ್ಚೆ ಮಾಡಿ, ಯಾಕೆಂದರೆ ಅವ್ರಿಗೆಲ್ಲ ಗೊತ್ತಾಗಬೇಕು. ಸುಮ್ಮನೆ ನಾನೇನೋ ಮೋಕುಪ್ಪಗೆ ಮಾಡಿ, ಈಗ ಅವತ್ತು ಯಾವುದೋ ಪೇಪರಲ್ಲಿ ಬರೆದಿದ್ದಾರೆ ಅದೆಷ್ಟು 45,000 crore, ಯಾರೊಬ್ಬರು ಮಂತ್ರಿ ಹೇಳಿದ್ದಾರೆ 15,000 crore ಉಳಿಯೋಕೆ ಮಾಡ್ತಾವ್ರೆ ಅಂತಂದ್ಬಿಟ್ಟು. ಹಾಂ, 400 crore, 500 crore ಕಸ ಎತ್ತಕ್ಕೇನೆ ಅಷ್ಟು, ಅದೇ 15,000 ಹೊಡೆದು ಬಿಡ್ತಾರೆ. ಎಲ್ಲರೇ ಅಲ್ಲಿ ಯಾವ ಗುತ್ತಿಗೆ ಜಾಗನ ಇನ್ನ ಹುಡುಕಿ ಏನೇನ, ನಾನು ನ್ಯಾಯ ಪಂಚಾಯತಿ ಆಡ್ತಾ ಇದ್ದೀನಿ. ಎಲ್ಲಿ ಯಾವ ಬ್ಲ್ಯಾಕ್ ಲಿಸ್ಟ್, ಎಲ್ಲಿ ಕಂಪ್ನಿ ಟೆಂಡರ್ ಇನ್ನ ಕರೆದಿಲ್ಲ, ಏನು ಇಲ್ಲ, ಇನ್ನ ಕೋರ್ಟ್ ಅಲ್ಲಿ ಇದೆ ಇಶ್ಯೂ. ಈಗ ಕಸನ ಈಗ ಮಂಡೂರು, ನಿನ್ನೆ 3 ದಿನದಿಂದ ಮಂಡೂರಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ, ಗೊತ್ತಾ ನಿಮ್ಗೆ? ಅದು 3 ಡೇಸಿಂದ ಅವ್ರು ನಿಲ್ಸವ್ರೆ, ಕಸ ತೆಗಿಬೇಕು ಅಲ್ಲಿಂದ ಹಾಕಬಾರ್ದು ಏನಂತ. ಅದಕ್ಕೆ ನಾವು ಜಾಗ ಹುಡುಕ್ತಾ ಇದ್ದೀವಿ ಮೇಲೆ, ಆ ನೈಸ್ ರೋಡ್ ಪಕ್ಕ ಅವ್ರ ಹತ್ರ, ನೈಸ್ ಹತ್ರ ನ್ಯಾಯ ಪಂಚಾಯತಿ ಆಡ್ತಾ ಇದ್ದೀನಿ. ಇನ್ನೆಲ್ಲ ಬೇರೆ 2-3 ಕಡೆ ಇದೆ, ಆ ಜಾಗಗಳನ್ನ ಬೆಂಗಳೂರಿಂದ ಹೊರಗಡೆಗೆ ತೆಗೆದುಕೊಂಡು ಹೋಗಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ಸೊ ಇನ್ನು ಆ ಸ್ಟೇಜಲ್ಲಿ ಇರಬೇಕಾದ್ರೆ ಕೊನೆಗೆ ಏನು ಮಾಡಬೇಕು ಅಂತ ನಾನು ಆಲೆ ಒಂದು 3-4 ರಾಜ್ಯಗಳಿಗೆ ಹೋಗಿ ಭೇಟಿ ಕೊಟ್ಟು ಬಂದಿದ್ದೀನಿ. ಅದನ್ನು ನಾವು ಚೀಫ್ ಮಿನಿಸ್ಟರ್ ಹತ್ರ ಮಾತಾಡ್ತೀವಿ, ಕ್ಯಾಬಿನೆಟಲ್ಲಿ ಮಾತಾಡ್ತೀವಿ, ಅಸೆಂಬ್ಲಿಲಿ ತಂದಿರ್ತೀವಿ, ಏನೇನು ಬೇಕೋ ಎಲ್ಲ ಮಾಡಿಬಿಟ್ಟು ಮಾಡ್ತೀವಿ. ಅದನ್ನು ಯಾರೋ ಕೆಲವರೆಲ್ಲ ಅವ್ರಿಗೆ ಇಷ್ಟು ದಿನ ದಂಧೆ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ, ಟೆಂಡ್ರ್ ಇಲ್ಲದೆ ದಂಧೆ ಮಾಡ್ತಾ ಇದ್ರಲ್ಲ, ಆ ಟೆಂಡ್ರ್ ಮಾಡೋದಕ್ಕೆ ಅವ್ರಿಗೆಲ್ಲ ಹೊಟ್ಟೆವ್ರು ಎಷ್ಟು.